ಆವರಣದಲ್ಲಿ ಕೈದಿಯಿಂದ ಪಾಕ್ ಪರ ಘೋಷಣೆ. ವಕೀಲರು ಮತ್ತು ಸಾರ್ವಜನಿಕರಿಂದ ಕೈದಿಗೆ ಧರ್ಮದೇಟು. ನಟೋರಿಯಸ್ ಪಾಠಕಿ ಜಯೇಶ್ ಪೂಜಾರಿಯಿಂದ ಘೋಷಣೆ. ಬೆಳಗಾವಿ ಕೋರ್ಟ್ ಆವರಣದಲ್ಲಿ ಕೈದಿಯೊಬ್ಬ ಪಾಕ್ ಪರ ಘೋಷಣೆಯನ್ನ ಕೂಗಿದ್ದಾನೆ. ಈ ರೀತಿ ಕೂಗ್ತಾ ಇದ್ದ ಹಾಗೆ ಆತನ ಸುತ್ತ ಇದ್ದಂತಹ ವಕೀಲರು ಮತ್ತು ಸಾರ್ವಜನಿಕರೆಲ್ಲರೂ ಸೇರಿ ಆತನನ್ನ ಸರಿಯಾಗಿ ಥಳಿಸಿದ್ದಾರೆ. ಇನ್ನು ಈ ರೀತಿ ಆತನ ಮೇಲೆ ಹಲ್ಲೆ ನಡೀತಾ ಇದ್ದ ಹಾಗೆ ಎಚ್ಚೆತ್ತುಕೊಂಡಂತಹ ಪೊಲೀಸರು ಆತನನ್ನ ರಕ್ಷಿಸೋದಕ್ಕೆ ಮುಂದಾಗಿದ್ದಾರೆ. ಆತನನ್ನ ರಕ್ಷಿಸಿ ನ್ಯಾಯಾಲಯದ ಆವರಣದಿಂದ ಪಕ್ಕಕ್ಕೆ ಇರುವಂತಹ APMC ಪೊಲೀಸ್ ಸ್ಟೇಷನ್ಗೆ ಆತನನ್ನು ಕರೆದುಕೊಂಡು ಹೋಗಿದ್ದಾರೆ. ಬೆಳಗಾವಿ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ಕೈದಿಯೊಬ್ಬ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಘಟನೆ ಬುಧವಾರ ನಡೆದಿತ್ತು. ಪಾಕ್ ಪರ ಘೋಷಣೆ ಕೂಗ್ತಾ ಇದ್ದ ಹಾಗೆ ಕೈದಿಗೆ ವಕೀಲರು ಮತ್ತು ಸಾರ್ವಜನಿಕರೆಲ್ಲರೂ ಸೇರಿ ಧರ್ಮದೇಟನ ನೀಡಿದ್ದಾರೆ. ನಟೋರಿಯಸ್ ಪಾತಕಿ ಪುತ್ತೂರು ಮೂಲದ ಜಯೇಶ್ ಪೂಜಾರಿ ಪಾಕ್ ಪರ ಘೋಷಣೆ ಕೂಗಿ ಹಲ್ಲೆಗೆ ಒಳಗಾದಂತಹ ಕೈದಿ ಈತ. ಪಾಕ್ ಪರ ಘೋಷಣೆ ಕೂಗ್ತಾ ಇದ್ದ ಹಾಗೆ ಅಲ್ಲಿ ನೆರೆದಿದ್ದಂತಹ ಜನ ಸರಿಯಾಗಿ ಆತನನ್ನು ಥಳಿಸಿದ್ದಾರೆ. ಆತನ ಆ ಕೂಗಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಕೂಗಿಗೆ ಆಕ್ರೋಶಗೊಂಡು ಆತನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕೂಡಲೇ ಪೊಲೀಸರು ಆರೋಪಿಯನ್ನ ರಕ್ಷಣೆ ಮಾಡಿ ಹೊರಗಡೆ ಕರೆದುಕೊಂಡು ಬಂದು APMC ಠಾಣೆಯತ್ತ ತೆಗೆದುಕೊಂಡು ಹೋಗಿದ್ದಾರೆ. ಹಿಂಡಲ್ಗಾ ಕೇಂದ್ರ ಕಾರಾಗೃಹದಲ್ಲೇ ಇದ್ದುಕೊಂಡು IPS ಅಧಿಕಾರಿ ಅಲೋಕ್ ಕುಮಾರ್ ಅವರಿಗೆ ಜೀವ ಬೆದರಿಕೆಯನ್ನು ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಯೇಶ್ ಪೂಜಾರಿಯನ್ನ ನ್ಯಾಯಾಲಯಕ್ಕೆ ಬುಧವಾರ ವಿಚಾರಣೆಗೆ ಕರೆತರಲಾಗಿತ್ತು. ಈ ಹಿಂದೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೂ ಕೂಡ 100 ಕೋಟಿ ಬೇಡಿಕೆ ಇಟ್ಟು ಜೈಲಿನಲ್ಲಿದ್ದುಕೊಂಡೇ ಕರೆ ಮಾಡಿ ಜೀವ ಬೆದರಿಕೆಯನ್ನ ಈತ ಹಾಕ್ತಾ ಇದ್ದ. ಇನ್ನು ಘೋಷಣೆ ಕೂಗಿದ್ದು ನಿಜ ಅಂತ ಗೊತ್ತಾಗಿದೆ. ಇನ್ನು ಕೈದಿ ಜಯೇಶ್ ಪೂಜಾರಿ ತನ್ನ ನ್ಯಾಯಾಲಯ ಆವರಣದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದು ನಿಜ ಅಂತ ಬೆಳಗಾವಿ ಕಾನೂನು ಮತ್ತು ಸುವ್ಯವಸ್ಥೆಯ DCP ರೋಹನ್ ಜಗದೀಶ್ ತಿಳಿಸಿದ್ದಾರೆ. ನಗರದಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ADGP ಅಲೋಕ್ ಕುಮಾರ್ ಅವರಿಗೆ ಜೀವ ಬೆದರಿಕೆ ಹಾಕಿದ್ದ ಪ್ರಕರಣ ಸಂಬಂಧ ಜಯೇಶ್ ಪೂಜಾರಿಯನ್ನ ವಿಚಾರಣೆಗೆ ಅಂತ ನ್ಯಾಯಾಲಯದತ್ತ ಕರೆತರಲಾಗಿತ್ತು. ಆತ ಪಾಕಿಸ್ತಾನ ಪರವಾಗಿ ಅದೇ ಸಂದರ್ಭದಲ್ಲಿ ಘೋಷಣೆಯನ್ನು ಕೂಗಿದ್ದಾನೆ. ಈ ಸಂಬಂಧ ಆತನ ವಿಚಾರಣೆ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಯಾರು ಈ ಜಯೇಶ್ ಪೂಜಾರಿ ಅಂತ ನೋಡೋದಾದ್ರೆ, ಜಾಕೀರ್ ಅಲಿಯಾಸ್ ಜಯೇಶ್ ಪೂಜಾರಿ ಮೂಲತಃ ಮಂಗಳೂರು ಮೂಲದವನು. ಆರೋಪಿ ತನ್ನ ಹೆಸರನ್ನ ಬದಲಾಯಿಸಿಕೊಂಡಿರುವ ಕುರಿತು ತನಿಖೆ ನಡೀತಾ ಇದೆ. 2 ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಎದುರಿಸ್ತಾ ಇದ್ದಾನೆ. ಈತ ಕೇರಳಕ್ಕೆ ಹೋಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರನಾಗಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದ್ದು ಈ ಕುರಿತು ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ ನೋಡಿದ್ರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ ತಯಾರಿಲ್ಲ. ಹೇಳು